ಆಶೀರ್ವಾದ ನನ್ನ ಮೇಲೆ ಇದೆ, ಆ ತಾಯಿ ಚಾಮುಂಡಿಯ ಕಾವೇರಿ ತಾಯಿಯ ಕೃಪೆ ಇದೆ. ಹಾಗಾಗಿ ಇಲ್ಲಿ ಸೋತ್ ಕೊಡ್ಲೆ ಅವ್ರ ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತಲ್ಲ, ಅದಕ್ಕೋಸ್ಕರ ನನ್ನ ಮೇಲೆ ದಾಳಿ ಮಾಡ್ತಾರೆ. ಇನ್ನೊಂದು ದಾಳಿ ಮಾಡ್ತಾರೆ, ನನ್ಗೆ ಗೊತ್ತು ಎಲ್ಲಾ ರೀತಿ ದಾಳಿನೂ ಮಾಡ್ತೀವಿ, ನೀವು ಆ ದಾಳಿಗೆ ಸಿದ್ಧರಾಗಿದ್ದೀರಿ. ಯಾಕೆಂದ್ರೆ ನಾನು 24ನೇ ತಾರೀಕು ಹೇಳಿಕೆ ಕೊಟ್ಬಿಡ್ಲೆ, 16ನೇ ತಾರೀಕು ಯಾರ್ದೋ ವಿರುದ್ಧ ಇದ್ದಂತ FIR ಇಟ್ಕೊಂಡ್ಬಿಟ್ಟು ನನ್ನ ತಮ್ಮನ್ನ ಎಳತರ್ತೀರಿ ಅಂತ ಹೇಳಿದ್ರೆ ನೀವು ಇನ್ನು ಮುಂದೆ ಸತತವಾಗಿ ನನ್ನ ಮೇಲೆ ಆಕ್ರಮಣ ಮಾಡ್ತೀರಿ ಅಂತ ಹೇಳಿ ನನಗೆ ಗೊತ್ತು. ಆದ್ರೆ ನಾನು ಕಾಂಗ್ರೆಸ್ಸಿಗರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳುವಂಥದ್ದು ಇಷ್ಟೇ ಸರ್, ನಾನು ಬಹಳ ಕಟುವಾಗಿ ಶಬ್ದವನ್ನು ಬಳಸೋಕ್ಕೆ ಇಷ್ಟಪಡಲ್ಲ, ಆದ್ರೂ ಕೂಡ ತುಂಬ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ. ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ, ದಮ್ಮಿದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ. ಅಭಿವೃದ್ಧಿ ವಿಚಾರನ ನಾನು 9.5 ವರ್ಷದಲ್ಲಿ ಏನ್ ಕೆಲಸ ಮಾಡಿದೀನಿ, ನೀವು 40 ವರ್ಷದಲ್ಲಿ ಏನು ಕಡು ಕಟ್ಟ ಹಾಕಿದ್ರಿ ಅದನ್ನ ಇಟ್ಕೊಂಡು ಅಭಿವೃದ್ಧಿ ವಿಚಾರ ನೀವು 40 ವರ್ಷದಲ್ಲಿ ಏನ್ ಮಾಡಿದ್ರಿ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ. ನಾನು 9.5 ವರ್ಷದಲ್ಲಿ ಜನಕ್ಕೆ ಏನೇನ್ ಮಾಡಿದೀನಿ ಅದನ್ನ ಇಟ್ಕೊಂಡು ನಾನು ಜನರ ಎದುರುಗಡೆ ಹೋಗ್ತೀನಿ, ಜನ ತೀರ್ಮಾನ ಮಾಡಿ. ಆದ್ರೆ ಈ ತರ ವೈಯಕ್ತಿಕ ದಾಳಿಯನ್ನು ಮಾಡ್ಕೋಬೇಡಿ ಸರ್. ನನ್ನ ತಮ್ಮಂದಿರು ಯಾರಿಗೂ ಮಿನಿಟ್ ಹಾಕ್ಸ್ಕೊಟ್ಟಿಲ್ಲ ಸರ್, ನನ್ನ ತಮ್ಮಂದಿರು ರಿಯಲ್ ಎಸ್ಟೇಟ್ ಅಲ್ಲಿ ಇಲ್ಲ ಸರ್, ನನ್ನ ತಮ್ಮಂದಿರು ಯಾವ ಕಾಂಟ್ರಾಕ್ಟ್ಗೂ ಬಂದಿಲ್ಲ ಸರ್. ದಯವಿಟ್ಟು ಇದನ್ನೆಲ್ಲ ಮಾಡ್ತಿರೋರು ಯಾರು ಯಾರ ಮಕ್ಕಳು ಅಂತ ಕರ್ನಾಟಕ ಜನಕ್ಕೆ ಗೊತ್ತು. ಜನಮನದ ಈ ಜೀವ